ಜಿ ಕನ್ನಡದಲ್ಲಿ ಪ್ರಸಾರವಾಗುವ ವೀಕೆಂಡ್ ವಿತ್ ರಮೇಶ್ ಸೀಸನ್ 3 ಕಾರ್ಯಕ್ರಮಕ್ಕೆ ಈ ವಾರ ಅತಿಥಿಯಾಗಿರುವ ಉತ್ತರ ಕರ್ನಾಟಕದ ಖ್ಯಾತ ಹಾಸ್ಯ ಕಲಾವಿದ ಗಂಗಾವತಿ ಪ್ರಾಣೇಶ್ ಅವರು ಸಾಧಕರ ಕುರ್ಚಿಯಲ್ಲಿ ಕೂತು ಕಣ್ಣೀರಿಟ್ಟಿದ್ದಾರೆ. ತಮ್ಮ ಆತ್ಮೀಯರೊಬ್ಬರನ್ನ ನೆನೆದು ಗಳಗಳನೆ ಕಣ್ಣೀರಿಟ್ಟಿರುವ ಪ್ರಾಣೇಶ್ ಪ್ರಪಂಚದಲ್ಲಿ ಯಾವ್ಯಾವ ವಿಷಯದ ಬಗ್ಗೆ ಬೇಕಾದರೂ ಮಾತನಾಡಬಲ್ಲೆ, ಆದರೆ ನನ್ನ ತಮ್ಮನ ಬಗ್ಗೆ ಮಾತನಾಡೋಕೆ ಆಗಲ್ಲ ಎಂದು ಭಾವುಕರಾದರು. ವಿಜ್ಞಾನದಲ್ಲಿ ಇದ್ದಿದ್ರೆ ನನ್ನ ತಮ್ಮ ಸರ್ ಸಿ ವಿ ರಾಮನ್ ಆಗ್ತಿದ್ದ, ಅದೇ ರೀತಿ ಚಿತ್ರರಂಗದಲ್ಲಿ ಇದ್ದಿದ್ರೆ ಪುಟ್ಟಣ್ಣ ಕಣಗಲ್ ಆಗ್ತಿದ್ದ ನನ್ನ ಪ್ರೀತಿಯ ತಮ್ಮ ಎಂದು ತಮ್ಮನ ಬಗ್ಗೆ ಒಂದು ಪುಸ್ತಕದಲ್ಲಿ ಮುನ್ನುಡಿ ಬರೆದಿದ್ರಂತೆ. ಸದಾ ಹಾಸ್ಯದ ಮೂಲಕ ಎಲ್ಲರನ್ನು ನಗಿಸುವ ಪ್ರಾಣೇಶ್ ಅವರು ತಮ್ಮಲ್ಲಿ ಇರುವ ನೋವನ್ನ ವೀಕೆಂಡ್ ಟೆಂಟ್ನಲ್ಲಿ ಹೊರಹಾಕಿದ್ದಾರೆ. ಇದೇ ರೀತಿ ಪ್ರಾಣೇಶ್ ಅವರ ಬಗ್ಗೆ ಇನ್ನೂ ಬಹಳಷ್ಟು ಕುತೂಹಲಕಾರಿ ವಿಷಯಗಳನ್ನ ನಾವು ನಿಮಗೆ ತಿಳಿಸ್ಕೊಳ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ, ಟಾಪ್ ಕನ್ನಡ ಟಿವಿ, ಟಾಪ್ ಕನ್ನಡ ಟಿವಿ, ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.